ಪೋಷಕರೇ, ಹಾಗೆ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎಲ್ಲ ಸಹೋದ್ಯೋಗಿ ಬಂಧುಗಳೇ, ನಮ್ಮ ಶಾಲೆಯ 5-6 ತರಗತಿಯ ಪುಟಾಣಿಗಳೇ, ಹಾಗೆ LKG UKGಯ ಪುಟಾಣಿಗಳೇ, ಶೈಕ್ಷಣಿಕ ವರ್ಷದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಮುಂದೆ ಸಮುದಾಯ ದತ್ತ ಶಾಲೆ ಅನ್ನುವ ಕಾರ್ಯಕ್ರಮ ನಡೀತದೆ. ಇಲಾಖೆಯಿಂದ ಇನ್ನಷ್ಟೇ ಅದರ ಮಾರ್ಗಸೂಚಿ ಬಿಡುಗಡೆ ಆಗಬೇಕಾಗಿದೆ. ನಮ್ಮಲ್ಲಿ ಇರುವ ಪೂರ್ವ ಪ್ರಾಥಮಿಕ ವಿಭಾಗದ ಎಲ್ಲ ಪೋಷಕರನ್ನು ಕರೆದು ಅವರಿಗೊಮ್ಮೆ ಈ ವರ್ಷದ ಚಟುವಟಿಕೆಗಳು ಹಾಗೂ ಮುಂದಿನ ನಮ್ಮ ಶೈಕ್ಷಣಿಕ ಯೋಜನೆಗಳು, ಹಾಗೆ ಆ ಮಕ್ಕಳು ಈ ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಇದನ್ನೆಲ್ಲ ತಮ್ಮ ಮುಂದೆ ಒಮ್ಮೆ ಪ್ರಸ್ತುತಪಡಿಸಬೇಕು ಅನ್ನುವ ಒಂದು ಉದ್ದೇಶಕ್ಕಾಗಿ ನಾವು ನಿಮ್ಮನ್ನೆಲ್ಲ ಕರೆದಿದ್ದೇವೆ. ತಾವೆಲ್ಲ ಆ ಮಕ್ಕಳ ಹಿತದೃಷ್ಟಿಯಿಂದ, ಶಾಲೆಯ ಮೇಲಿನ ಅಭಿಮಾನದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ತಮ್ಮನ್ನೆಲ್ಲ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇಂದಿನ ಇಷ್ಟಪಡ್ತಾ ಇದ್ದೇನೆ. ಪೋಷಕರಿಗೆ, ನಾವು ನಮ್ಮ
ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸ್ತೇವೆ ಅಂತ ಹೇಳಿದ್ರೆ, ಈಗ ನಾವು ನೋಡ್ತಾ ಇರೋದು ಅಲ್ಲಿ ಏನು ದೊಡ್ಡ ಖಾಸಗಿ ಶಾಲೆ ಆದರೆ ಅಲ್ಲಿ ಹಾಗೆ ಉಂಟು ಹೀಗೆ ಉಂಟು ಅದೆಲ್ಲ ಲೆಕ್ಕಾಚಾರಗಳಿರ್ತದೆ. ಇನ್ನು ಮುಂದೆ ಆ ಎಲ್ಲದಕ್ಕಿಂತ ಮಿಗಿಲಾದ ಸೌಲಭ್ಯಗಳು ನಮ್ಮ ಶಾಲೆಗೆ ಸಿಗ್ತದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಮಕ್ಕಳನ್ನು ಶಾಲೆಗೆ ಸೇರಿಸ್ತೇವೆ ಮುಖ್ಯ ಅಲ್ಲ, ನಾವು ಮಕ್ಕಳನ್ನು ಅವರ ಕಲಿಕೆಗೆ ಆ ಶಾಲೆಯ ಶಿಕ್ಷಕರು ಎಷ್ಟು ಎನ್ಕರೇಜ್ ಮಾಡ್ತಾರೆ, ನಾವೆಷ್ಟು ಪೋಷಕರು ಮಕ್ಕಳ ಬೆನ್ನ ಹಿಂದೆ ನಿಂತು ಅವರಿಗೆ ಸಪೋರ್ಟ್ ಮಾಡ್ತೇವೆ, ಇದರ ಹಿಂದೆ ಮಕ್ಕಳ ಕಲಿಕೆ ನಿಂತಿರ್ತದೆ. ಇದು ಮೊದಲನೇದಾಗಿ ನಾನು ಹೇಳುದು. ಆದ್ದರಿಂದ ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ, ಹಾಗೆ ನಮ್ಮೂರಿನ ಶಾಲೆ ಇನ್ನಷ್ಟು ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನೀಡುವ ದೇಗುಲವಾಗಲಿ ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಜ್ಯುಯೇಷನ್ ಡೇ ಆಫ್ UKG ಕ್ಲಾಸ್. Our school has shaped our students to make wonders in all fields of academic as well as curricular activities also. This is a memorable and proud moment every student. As you all know that students have unique talents. So first I would congratulate all the students. Here we giving certificates. Here we are giving certificates. Those students shows marvelous performance on studies as well as other curricular activities. For this, I would request our HM, Mrs. H. Prabhavati Madam, to distribute the certificate for the students and bless them. I request the parents to join the with your child when I call out the student's name. ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಪದವಿ ಪ್ರದಾನ ಸಮಾರಂಭ ಪೇಪರಲ್ಲಿ ನೋಡ್ತೇವೆ. ಪದವಿ ಪ್ರದಾನ ಸಮಾರಂಭ ಅಂಥದ್ದೇ ಒಂದು ಮಾದರಿಯ ಘಟಿಕೋತ್ಸವ. ಹೌದು, ನಮ್ಮ ಮಕ್ಕಳಿಗೂ ಅವರು ಏನು ಸಾಧನೆ ಮಾಡಿದ್ದಾರೆ ಇದಕ್ಕೊಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಇದನ್ನೊಂದು ಕೊಡುವ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸಿದ್ದೇವೆ. ಟೀಚರ್ ಇಂಗ್ಲೀಷಲ್ಲೇ ಮಾತಾಡಿದರು, ಯಾಕಂದರೆ ನಮ್ಮ ಈ LKG UKG ಅಂದರೆ ಇಂಗ್ಲೀಷಿನ ಒಂದು ಬೇಜ್. ಹಾಗಂತ ಕನ್ನಡ ಇಲ್ಲ ಅಂತಲ್ಲ, ನಮ್ಮ ಶಾಲೆ ದ್ವಿಭಾಷಾ ಸೂತ್ರದ ಅಡಿಯಲ್ಲಿ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡೂ ಭಾಷಾ ಸೂತ್ರದ ಅಡಿಯಲ್ಲಿ ಮುಂದಿನ ವರ್ಷ 4ನೇ ತರಗತಿ ಆಂಗ್ಲ ಮಾಧ್ಯಮ ವಿಭಾಗಕ್ಕೆ ಹೋಗ್ತಾ ಇದೆ. ಅಂದರೆ 7ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಪ್ಲಸ್ 1, 2, 3, 4 ಆಂಗ್ಲ ಮಾಧ್ಯಮ ವಿಭಾಗವು ಶಾಲೆಯಲ್ಲಿ ಮುಂದುವರಿಯುತ್ತದೆ. ಇದಕ್ಕೆಲ್ಲ ಒಂದು ಫೌಂಡೇಶನ್ ನಮ್ಮ ಈ LKG UKG ವಿಭಾಗ. ಸೊ ಅಲ್ಲಿ ಏನು ಸಿಗ್ತದೆ ಅನ್ನೋದನ್ನು ಆ ಟೀಚರ್ ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ತಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಹೇಳಿಕೊಡ.
ಏಳು ವರ್ಷದಿಂದ ನಮ್ಮ ಈ ಎಲ್ ಕೆ ಜಿ ಯು ಕೆ ಜಿ ವಿಭಾಗ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಒಳ್ಳೆಯ ಶಿಕ್ಷಕಿಯರು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಆ ಮಕ್ಕಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರದಿಂದ ಈ ವಿಭಾಗ ಅತ್ಯುತ್ತಮವಾಗಿ ನಡೀತಾ ಇದೆ. ಆ ಶಿಕ್ಷಕಿಯರು ಆ ಮಾಸಿಕ ಗೌರವಧನ ಏನಿದೆ, ಕನಿಷ್ಠ ಗೌರವಧನ, ಅದನ್ನು ಸಂತೋಷದಿಂದ ಸ್ವೀಕರಿಸಿ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಆ ಇಬ್ಬರೂ ಶಿಕ್ಷಕಿಯರನ್ನು ನಮ್ಮ ಎಲ್ಲ ಅಧ್ಯಾಪಕ ವೃಂದದ ಪರವಾಗಿ ಅವರನ್ನು ವಿಶೇಷವಾಗಿ ನಾವು ಅಭಿನಂದಿಸಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಇನ್ನೂ ಒಳ್ಳೆ ರೀತಿಯಲ್ಲಿ ಆ ಮಕ್ಕಳಿಗೆ ಶಿಕ್ಷಣ ಕೊಡುವ ಹಾಗೆ ಆಗಲಿ, ಹಾಗೆ ಅವರಿಗೆ ನಮ್ಮ ಎಲ್ಲ ಈ ಶೈಕ್ಷಣಿಕ ವ್ಯವಸ್ಥೆ ಪೋಷಕರು ಎಸ್ ಡಿ ಎಂ ಸಿ ಅಧ್ಯಾಪಕ ವೃಂದ ಎಲ್ಲರ ಬೆಂಬಲ ಸಿಗುವ ಹಾಗೆ ಆಗಲಿ ಅಂತ ಆಶಿಸ್ತಾ ಪೋಷಕರ ಕಡೆಯಿಂದ ಈ ಎಲ್ ಕೆ ಜಿ ಯು ಕೆ ಜಿ ವಿಭಾಗದ ಬಗ್ಗೆ ಒಂದಿಬ್ಬರು ಬಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ನಮ್ಮ ಒಂದು ಅಪೇಕ್ಷೆ ಇದೆ. ದಯಮಾಡಿ ಪೋಷಕ ಆದಿತ್ಯ ಪ್ರಭು ಇಲ್ಲಿ ಮೂರು ವರ್ಷದಿಂದ ಇಲ್ಲಿ ಕಲಿತಾ ಇದ್ದಾನೆ. ಹಾಗೆ ಇಲ್ಲಿ ಬಂದು ಒಂದೆರಡು ಮಾತನ್ನು ನಾನು ಹೇಳಿಲ್ಲ ಆದರೆ ಅದು ಸರಿಯಾಗುವುದಿಲ್ಲ ಅಂತ ನನಗೂ ಎನಿಸಿತ್ತು. ಟೀಚರ್ಸು ಹೇಳಿದರು, ಹಾಗೆ ಒಂದೆರಡು ಮಾತನ್ನು ಹೇಳ್ತೇನೆ. ನನ್ನ ಮಗ ಫಸ್ಟಿಗೆ ಇಲ್ಲಿ ಬರಬೇಕಾದ್ರೆ ಅವನು ಅಂಡರ್ ಏಜ್, ಅಷ್ಟು ಏಜ್ ಆಗಿರಲಿಲ್ಲ. ಅವನು ತುಂಬ ಅಳ್ತಾ ಇದ್ದ ಫಸ್ಟ್ ಡೇ, ತುಂಬ ಅಂದರೆ ತುಂಬ ಅಳ್ತಾ ಇದ್ದ. ಆಗ ಫಸ್ಟಿಗೆ ಯಾರು ಟೀಚರ್ಸ್ ಇದ್ರ ಇಲ್ಲ ಗೊತ್ತಿಲ್ಲ ನನಗೆ, ಮತ್ತು ನಮಿತಾ ಟೀಚರ್ ಬಂದರು. ಆಗ ನಳಿನಿ ಟೀಚರ್ ಇರಲಿಲ್ಲ, ನಮಿತಾ ಟೀಚರ್ ಬಂದರು, ಅವನಿಗೆ ಸಮಾಧಾನ ಮಾಡಿದರು. ಆ ಸಮಾಧಾನ ಮಾಡಿದ ದಿನದಿಂದ ಅವನು ಸ್ಕೂಲಿಗೆ, ಅಮ್ಮ ನಾನು ಹೋಗ್ತೀನಿ ಸಂಡೆ ಸಹ, ಅಮ್ಮ ನಾನು ಹೋಗ್ತೇನೆ ಶಾಲೆಗೆ ಅಂತ. ಅಂದರೆ ಆ ರೀತಿಯಾಗಿ ಒಂದು ತಾಯಿ ಹಾಗೆ ಅವರು ಸಮಾಧಾನ ಮಾಡಿದ್ದಾರೆ. ಅಂದರೆ ಆ ಏಜಿಗೆ ಅವರಿಗೆ ಆ್ಯಕ್ಚುಲಿ ನಮಗೆ ಪೋಕ್ರಿ ಜಾಸ್ತಿ ಮಾಡ್ತಾರೆ ಅಂತ ನಾನು ಕಳಿಸಿಬಿಟ್ಟಿದ್ದೆ. ಆ್ಯಕ್ಚುಲಿ ರೀಸನ್ ಅದೇ. ಮತ್ತು ಅವನ ತಾಯಿಯನ್ನು ಬಿಟ್ಟಿರ್ತಾ ಇರಲಿಲ್ಲ, ಅದೊಂದು ಅಭ್ಯಾಸ ಆಗಬೇಕು. ತಾಯಿಯನ್ನು ಬಿಟ್ಟು ಸ್ವಲ್ಪ ಪ್ರಪಂಚವನ್ನು ನೋಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಶಾಲೆಗೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವನದು ಅಕ್ಕ ತಮ್ಮ ಅಕ್ಕನವರೆಲ್ಲ ಇದ್ದರು, ಹಾಗಾಗಿ ನಾನು ಆ ಶಾಲೆಗೆ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದ. ಆ ದಿನದಿಂದ ಅವನು ಅಂಗನವಾಡಿಗೆ ಹೋಗಲಿಲ್ಲ, ಈ ಹುಡುಗ ಅಂಗನವಾಡಿಗೆ ಒಂದು ದಿನ ಹೋಗಲಿಲ್ಲ. ಆದರೆ ಇಲ್ಲಿ ಕೂಡಬೇಕು ಶಾಲೆಗೆ, ನಾನು ಬರ್ತೇನೆ ದಿನಾಲೂ ಹೋಗ್ತೇನೆ. ಈಗ ಸಹ ಅದೇ ಹೇಳೋದು ಅವನು, ಅಮ್ಮ ನಂಗೆ ಅದೇ ಶಾಲೆ ಅಂತ. ಅಂದರೆ ಅಷ್ಟು ಅವನಿಗೆ ಒಂದು ಪ್ರೀತಿ. ಅದು ಪ್ರೀತಿ ಇದ್ದದ ಮೇನೆಲ್ಲಿ ಅಲ್ಲಿ ನಮಿತಾ ಟೀಚರ್ ಹತ್ರ ಆ ಪ್ರೀತಿ ಇತ್ತು. ಅದು ತುಂಬ ಜನ ಇಲ್ಲಿ ಕೇಳಿದ್ದೇನೆ ನಾನು, ಅವನು ಯಾವತ್ತು ಅವ್ರು ಸೆರೆಗೆ ಹಿಡ್ಕೊಂಡೇ ತಿರುಗ್ತಾ ಇದ್ದ ಆಚೆ ಈಚೆ ಅಂತ. ಅದೊಂದು ವಿಷಯ. ಮತ್ತು ಇಲ್ಲಿ ಮೂರು ವರ್ಷದಲ್ಲಿ ನಾನೊಂದು ಮೂರು ತಿಂಗಳು ಇಲ್ಲಿ ಕೆಲಸ ರೂಪದಲ್ಲಿ ಅಲ್ಲ, ಒಂದು ಹೀಗೆ ಬಂದು ಹೋಗ್ತಾ ಇದ್ದೆ. ಆ ಮೂರು ತಿಂಗಳಲ್ಲಿ ನಾನೆಲ್ಲವನ್ನು ಸಾಧಾರಣ ನೋಡಿದ್ದೀನಿ. ಹಾಗೆ ದೊಡ್ಡ ಮಕ್ಕಳಿಗೂ ಹಾಗಿರ್ಬೋದು, ಸಣ್ಣ ಮಕ್ಕಳಿಗೂ ನೋಡಿದ್ದೀನಿ. ಹೇಳಲಿಕ್ಕೇನು ಹೋಗಲಿಲ್ಲ, ನೋಡಿದ್ದು ಮಾತ್ರ. ಆದರೆ ಕೆಲವಲ್ಲಲ್ಲಿ ಒಂದೊಂದು ಮಕ್ಕಳಿಗೆ ಹೇಳಿದ್ದೀನಿ, ಯಾರದು ತುಳು ಮಾತಾಡೋದು, ಇಲ್ಲಿದ್ದಾರಾ ಏಳನೇ ಕ್ಲಾಸವರು ನಾಲ್ಕನೇ ಕ್ಲಾಸವರು, ಯಾರದು ತುಳು ಮಾತಾಡೋದು, ಕನ್ನಡದಲ್ಲಿ ಮಾತಾಡಬೇಕು, ಇಲ್ಲಾಂದರೆ ಇಂಗ್ಲೀಷಲ್ಲಿ ತಪ್ಪಾದರೂ ಪರವಾಗಿಲ್ಲ ಮಾತಾಡಬೇಕು ಅಂತ. ಹಾಗೆ ಇಲ್ಲಿ ಹೇಳಬೇಕಾದ್ರೆ ಈ ಶಾಲೆಯ ಬಗ್ಗೆ ಹೇಳಬೇಕಾದ್ರೆ ಯಾವುದೇ ಒಂದು ರಿಮಾರ್ಕ್ಸ್ ಇಲ್ಲ. ಹಾಗೆ ಒಂದು ಕರೆಕ್ಷನ್ಸು ಅಲ್ಲ, ಒಂದು ಎಂತ ಹೇಳ್ಬೋದು ರಿಕ್ವೆಸ್ಟ್ ಇದೆ, ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ಇಲ್ಲಿ ನಾನು ಹೇಳೋದಾದರೆ, ಅಂದರೆ ಈಗ ನೆಕ್ಸ್ಟ್ ಜನ್ರೇಷನ್ಗೆ ಮಕ್ಕಳಿಗೆ ಏನು ಬೇಕು ಅಂದರೆ ವೊಕ್ಯಾಬ್ಯುಲರಿ, ಅಂದರೆ ಮಾತಾಡುವ ಸ್ಕಿಲ್ ಬೇಕು. ಈಗ ನಾನೇ ಜಾಬ್ಗೆ ಹೋಗಬೇಕಾದ್ರೆ ನನ್ನ ಮಾರ್ಕ್ ಶೀಟನ್ನು ಜಸ್ಟ್ ಓಪನ್ ಮಾಡಿ ನೋಡಲಿಲ್ಲ. ನಿಂಗೆ ಎಷ್ಟು ಮಾರ್ಕ್ ಸಿಕ್ಕಿದೆ, ನೀನು ಇಷ್ಟರಲ್ಲಿ ಟಾಪರ್, ನಿಂಗೆ ಎಷ್ಟು ರ್ಯಾಂಕ್ ಸಿಕ್ಕಿದೆ, ಅದು ಯಾರೂ ನೋಡಲಿಲ್ಲ. ನಂಗೆ ಭಾರಿ ಬೇಜಾರಾಗಿದೆ. ನಂಗೆ ಒಂದು ಟಾಪಿಕ್ ಕೊಟ್ಟಿದ್ರು, ಆ ಟಾಪಿಕ್ ಮೇಲೆ ನೀನು ಮಾತಾಡಿ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ನಂಗೆ ಆಗ ಗೊತ್ತಾಗಿದೆ ಎಜುಕೇಷನ್ ಹೇಗಿದೆ ಈಗ ಅಂತ, ನಮ್ಮ ಟೈಮಲ್ಲಿ. ಈಗ ನಂದು ಎಜುಕೇಷನ್ ಆಗಿ ಎಷ್ಟು 20 ಇಯರ್ಸ್ ಆಗಿರ್ಬೋದು, ಈಗ 15 ಇಯರ್ಸ್ ಆಗಿರ್ಬೋದು ಅಬ್ಬಬ್ಬ ಅಂದರೆ. ಈಗ ನೀವೆಲ್ಲ ದೊಡ್ಡ ಆಗುವಾಗ ಅಲ್ಲಿ ಎಂತ ಇರ್ತದೆ, ವೊಕ್ಯಾಬ್ಯುಲರಿ ಮಾತ್ರ, ಮಾರ್ಕ್ಸ್ ಎಲ್ಲೂ ಯೂಸ್ ಇಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನಿಮ್ಮ ಎಂತ ವಾಕ್ ಭಂಡಾರ ಹೇಳ್ತಾರಲ್ಲ ನಿಮ್ಮದು ವೊಕ್ಯಾಬ್ಯುಲರೀಸ್, ಅದನ್ನು ಜಾಸ್ತಿ ಮಾಡಿ. ಅದನ್ನು ಜಾಸ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು,
ನಾವು ಸ್ಕೂಲಿನ ಕೈ ಕಾಲು ಹಿಡಿಬೇಕು. ಅಲ್ಲಿ ಏನಾಗಬೇಕು, ಜಾಸ್ತಿ ಮಾತಾಡುವ ಏನಾದರೂ ಒಂದು ಏನು ಕ್ವಿಜ್ ಇರ್ಬೋದು, ಇಲ್ಲಾಂದರೆ ಏನಾದರೂ ಮಾತಾಡುವಂಥದ್ದು. ಅಂದರೆ ಮಕ್ಕಳು ಮಾತಾಡಬೇಕು, ತುಂಬ ಪ್ರಾಬ್ಲಮ್ ಇಲ್ಲದೆ ಮಾತಾಡಬೇಕು. ಈಗ ನನಗೆ ಕನ್ನಡ ಮಾತಾಡಬೇಕಾದ್ರೆ ಇಷ್ಟು ಕಷ್ಟ ಆಗ್ತಾ ಉಂಟು ನೋಡಿ. ಹಾಗೆ ಅಂದರೆ ನಂದು ಬ್ಯಾಕ್ಗ್ರೌಂಡ್ ಇದ್ದದ್ದು ಇಂಗ್ಲೀಷ್ ಮೀಡಿಯಮ್ಮೇ, ಅದು ನನಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಕಷ್ಟ. ಅದು ನನ್ನ ಮಗ ನಾನು ಇಂಗ್ಲೀಷ್ ಬಿಟ್ಟು ಮತ್ತೆಲ್ಲ ಮಾತಾಡ್ತೇನೆ. ಅಲ್ಲ ನಾನು ಹೇಳುವಂಥದ್ದಲ್ಲ, ಒಂದು ರಿಕ್ವೆಸ್ಟ್ ಮಾಡಿದ್ದು. ಅಂದರೆ ಇಂಗ್ಲೀಷೇ ಇಂಪಾರ್ಟೆಂಟ್ ಅಂತ ಹೇಳಿದಲ್ಲಿ, ಕನ್ನಡ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಗ್ಲೀಷು ಇಂಪಾರ್ಟೆಂಟ್ ಈಗದ್ದು ಜನ್ರೇಷನ್. ಅದಕ್ಕೆ ನಾನು ಸ್ಕೂಲಿಗೆ ಹೇಳುವಂಥದ್ದು, ನೆಕ್ಸ್ಟಿಂದ ನಾವೆಲ್ಲರೂ ಇದ್ದೀವಿ, ನಮ್ಗೆ ಯಾರೂ ಪ್ರವೀಣರು ಅಲ್ಲ ಎಲ್ಲ ಲ್ಯಾಂಗ್ವೇಜಲ್ಲೂ. ಆದರೂ ಒಂದು ಏನಾದರೂ ಒಂದು ಮಕ್ಕಳಿಗೆ ಸಣ್ಣದಲ್ಲಿ ಕಲಿಸುವಾಗ ಅದು ಕರೆಕ್ಟ್ ತಲೆಯಲ್ಲಿ ಇರ್ತದಂತೆ. 10 ಇಯರ್ಸ್ ತನಕ ಮಕ್ಕಳಿಗೆ ಏನು ತುಂಬಿಸಿದ್ರೂ ಸಹ ತಲೆಯಲ್ಲಿ ಇರ್ತದಂತೆ, ಲೈಫ್ ಲಾಂಗ್. ಸೊ ನಾನೊಂದು ಸಣ್ಣ ರಿಕ್ವೆಸ್ಟ್ ನಂದು ಅಷ್ಟೇ, ಒಂದು ವೊಕ್ಯಾಬ್ಲರೀಸ್ ಅವರು ಜಾಸ್ತಿ ಮಾಡುವ ಹಾಗೆ, ಮಾತಾಡುವ ಎಲ್ಲ ಲ್ಯಾಂಗ್ವೇಜು ಬರಬೇಕು. ಹಿಂದಿ ಬರಬೇಕು, ಕನ್ನಡ ಬರಬೇಕು, ಇಂಗ್ಲೀಷ್ ಬರಬೇಕು. ಈ 3 ಲ್ಯಾಂಗ್ವೇಜ್ ಇದ್ದರೆ ಒಂದು ಮನುಷ್ಯನಿಗೆ ಅವನು ಎಲ್ಲಿ ಸಹ ಬದುಕಬಹುದು. ಓದುವ ಜೊತೆ ಇದು ಸಹ ಬೇಕು ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಅಷ್ಟನ್ನು ಹೇಳಿ ನಾನು 2 ಮಾತನ್ನು. ಅಕ್ಷತಾ ಟೀಚರ್ ಅವರು, ನವಿತಾ ಟೀಚರ್ ಕಳೆದ ವರ್ಷ ಒಂದು 3-4 ತಿಂಗಳು ಅವರ ವೈಯಕ್ತಿಕ ಕಾರಣಕ್ಕಾಗಿ ರಜೆಯಲ್ಲಿದ್ದರು. ಆ ಅವಧಿಯಲ್ಲಿ ಸ್ವ ಇಚ್ಛೆಯಿಂದ ಸೇವಾ ಮನೋಭಾವದಿಂದ ಬಂದು ನಮ್ಮ ಮಕ್ಕಳನ್ನು ಉತ್ತಮವಾಗಿ ತರಬೇತಿಗೊಳಿಸಿದ್ದಾರೆ ನಮ್ಮ ಅಕ್ಷತಾ ಟೀಚರ್. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ, ಅವರೊಂದು ನಮಗೊಂದು ಕಿವಿ ಮಾತು ಹೇಳಿದ್ದಾರೆ. ಅಂದರೆ ನಮ್ಮ ಭಾಷಾ ಸಂಪತ್ತು ಹೆಚ್ಚಾಗಬೇಕು ಅಂತ. ನಾವು ಕೂಡ ಈ ಬಗ್ಗೆ ಮೊನ್ನೆ ಯೋಚನೆ ಮಾಡಿದ್ದೇವೆ. ಈಗಾಗಲೇ ನಮ್ಮ ಶಾಲೆ PM Shree ಅನ್ನುವ ಕೇಂದ್ರ ಒಂದು ಯೋಜನೆಗೆ ಆಯ್ಕೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಗ್ಲೀಷ್ ಭಾಷಾ ಸಂವಹನಕ್ಕೆ ನಾವು ವಿಶೇಷವಾದ ಒತ್ತು ಕೊಡುವ ದೃಷ್ಟಿಯಿಂದ ಈಗಾಗಲೇ ನಾವು ಒಬ್ಬರನ್ನು ಮಾತಾಡಿದ್ದೇವೆ. ಅವರು ಮುಂದಿನ ಜೂನ್ನಿಂದ ಅವರು ಇಲ್ಲಿಗೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಇಂಗ್ಲೀಷ್ನಲ್ಲಿ ವಿಶೇಷವಾದ ಒಂದು ಪರಿಣತಿ ಇರುವಂಥವರು. ಅವರು ಮಕ್ಕಳಿಗೆ ಗ್ರಾಮರ್ ಗ್ರೀಮರ್ ಏನು ಹೇಳಿಕೊಡುವುದಿಲ್ಲ, ನೇರವಾಗಿ ಅವರು ಮಾತಾಡುವ ಹಾಗೆ ಮಾಡ್ತಾರೆ. ಅವರು ಹಿಂದೆ ಒಂದು ಶಾಲೆಯಲ್ಲಿ ಇದ್ದರು, ಅದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದ್ದದ್ದು. ಎಲ್ಲಿವರೆಗೆ ಅಂತ ಹೇಳಿದರೆ, ಕೊನೆಗೆ ಆ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳೇ ನಿರ್ವಹಣೆ ನಿರ್ವಹಿಸಿದರು. ಇಂಗ್ಲೀಷಲ್ಲಿ ಏನೂ ಬರದ ಮಕ್ಕಳು ಕೂಡ ಇಂಗ್ಲೀಷಲ್ಲಿ ವೇದಿಕೆಯ ಮೇಲೆ 2 ಮಾತುಗಳನ್ನು ಆಡುವ ಹಾಗೆ ಅವರು ತರಬೇತಿಗೊಳಿಸಿದರು. ಅಂಥ ಒಬ್ಬರು ಶಿಕ್ಷಕಿಯನ್ನು ನಾವು ಮಾತಾಡಿಸಿದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಅವರು ನಮಗೆ ಲಭ್ಯರಿರ್ತಾರೆ. ನಾವು ಅವರನ್ನು ಹೆಚ್ಚಾಗಿ ಪ್ರಾಥಮಿಕ ವಿಭಾಗಕ್ಕೆ ಅವರನ್ನು ತೊಡಗಿಸಿಕೊಳ್ತೇವೆ ಅಂತ ಹೇಳ್ತಾ, ದಯವಿಟ್ಟು ತಮ್ಮ ಕಡೆಯಿಂದ ಮುಂದೆ ಬಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನನ್ನ ಎಂತ ಹಾಯ್ ಹೇಳ್ತೀನಿ. ಈ ವಿಷಯ ಕಾನ್ವಕೇಷನ್ ಮಾಡಿದ ವಿಷಯ ತುಂಬ ಖುಷಿ ಆಯ್ತು. ನನಗೆ ನಿಜವಾಗಿ ಗೊತ್ತಿರಲಿಲ್ಲ ಹೀಗೆಲ್ಲ ಇರ್ತದೆ ಅಂತ. ಇಲ್ಲಿ ಬಂದು ಸರ್ಪ್ರೈಸ್ ಆದಾಗೆ ಆಯಿತು ನನಗೆ, ಒಂಥರ ಖುಷಿ ಆಯಿತು. ಇನ್ನೋವೇಟಿವ್ ಐಡಿಯಾಸ್. ಮತ್ತು ಏನು ಹೇಳಬೇಕಂದ್ರೆ, ನನ್ನ ದೊಡ್ಡ ಮಗಳು ಸಹ ಫಸ್ಟ್ ಇಲ್ಲಿ LKG UKG ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆದಾಗ ಅವಳು ಫಸ್ಟ್ ಸ್ಟೂಡೆಂಟ್ ಇಲ್ಲಿ. ಹಾಗೆ ಆ ಟೈಮಲ್ಲಿ ನಾನು ಇಂಗ್ಲೀಷ್ ಕಲಿಸಲಿಕ್ಕೆ ಇಲ್ಲಿ ಬರ್ತಾ ಇದ್ದೆ. ಈಗ ನನ್ನ ಚಿಕ್ಕ ಮಗಳು PKG ಹಾಕಿದ್ದೇನೆ. ಫಸ್ಟಿಗೆ ಸರ್ ಹೇಳಿದರು ಅವಳು ತುಂಬ ಚಿಕ್ಕವಳಾದರೂ ಗೌರ್ಮೆಂಟ್ ಇಂದ ಒಪ್ಪಿಗೆ ಇಲ್ಲ ಅಂತ. ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಜೂನ್ ಹೇಳುವಾಗ ಮಾಸ್ಟರ್ದು ಫೋನ್ ಬಂತು, ಅವಳನ್ನು ಸೇರಿಸ್ಬೋದು ಟೀಚರ್, ಸೇರಿಸಾದರೆ ಸೇರಿಸಿ ಅಂತ. ತುಂಬ ಖುಷಿ ಆಯಿತು ನನಗೆ. ನಮ್ಮ ಊರಲ್ಲಿ ಅಂಗನವಾಡಿ ಉಂಟು, ಆದರೆ ಸಹ ನನಗೆ ಈ ಶಾಲೆಗೆ ನನ್ನ ಮಗುವನ್ನು ಸೇರಿಸಬೇಕಂತ ತುಂಬ ಆಸೆ ಇತ್ತು. ಹಾಗೆ ಇಲ್ಲಿ ಅವಳಿಗೆ ಅಡ್ಮಿಷನ್ ಆದಾಗ ತುಂಬ ಖುಷಿ ಆಯಿತು. ಮತ್ತು ಅಕ್ಷತಾ ಟೀಚರ್ ಹೇಳಿದಾಗೆ ಸ್ವಲ್ಪ ಮಕ್ಕಳಿಗೆ ಇಂಗ್ಲೀಷ್ ನಾಲೆಜ್ ಬೇಕು ಅಂತ ನನಗೆ ಆಸೆ ಇದೆ. ನಾನು ಸಹ ಕನ್ನಡ ಮೀಡಿಯಮಲ್ಲೇ ಕಲ್ತಿದ್ದು, ಆದರೂ ಅವರಿಗೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಇಂಗ್ಲೀಷ್ ಮೇಯ್ನ್ ಬೇಕು. ಅಂದರೆ
ಗ್ರಾಮರದಲ್ಲಿ ಈಗ ಯಾರು ನೋಡುವುದಿಲ್ಲ ಮಾತಾಡಲಿಕ್ಕೆ, ಆಕ್ಸೆಂಟ್ ಆಗಲಿ ವೊಕ್ಯಾಬ್ಯುಲರಿ ಆಗಲಿ ಅದನ್ನು ನೋಡ್ತಾರೆ ಎಲ್ಲರು. ಮತ್ತೆ ಎಂತ ಹೇಳಿದಂದ್ರೆ, ಒಬ್ರಿಗೊಬ್ಬರಿಗೆ ಸಂವಹನ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಮೇನ್. ಈಗಿನ ಮಕ್ಕಳು ಏನು ಮಾಡ್ತಾರಂದರೆ ಇಂಗ್ಲೀಷ್ ಅಂದರೆ ಒಂದು ದೊಡ್ಡ ಬೆಟ್ಟದ ಹಾಗೆ ದೂರ ಇಟ್ಟಿದ್ದಾರೆ ಬೇರೆ ಕನ್ನಡ. ಈಗ ತುಳು ನೋಡಿ, ನನ್ನ ಅಷ್ಟು ಚಿಕ್ಕ ಮಗಳು ತುಳು ಮಾತಾಡ್ತಾಳೆ. ನಾವೇನಾದರೂ ಅವಳಿಗೆ ಗೊತ್ತಾಗದ ಹಾಗೆ ತುಳುವಲ್ಲಿ ಮಾತಾಡಿದರೆ ಅವಳು ನಮಗೆ ಆನ್ಸರ್ ಮಾಡ್ತಾಳೆ. ಹಾಗೆ ಅದೇ ಥರನೇ ಇಂಗ್ಲೀಷನ್ನು ತಗೊಳ್ಬೇಕು ಅವರು ಮಕ್ಕಳು. ಆ ಥರ ಮಕ್ಕಳ ಮೆಂಟಾಲಿಟಿ ಬೆಳಿಬೇಕಂತ ನಂದು ಸಹ ಆಸೆ. ಹಾಗೆ ಈ ಶಾಲೆಯಿಂದ ಅದು ಸಾಧ್ಯ ಆಗ್ತದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಮಕ್ಕಳು ಅಲ್ಲ ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಒಳ್ಳೇದು ಮಾಡಿ ಬೆಳೀಲಿ ಅಂತ ನನ್ನ ಆಸೆ. ಇಷ್ಟು ಹೇಳಿ ನಾನು ನಿಮ್ಮ ಭಾಷೆಯನ್ನು ಮುಗಿಸ್ತೇನೆ. ನಮಗೆ ಮನೆಯಲ್ಲಿ ಅಮ್ಮಂದಿರು ಯಾವ ಮಾತು ಆಡ್ತಾರೋ ಆ ಮಾತನ್ನು ಮಕ್ಕಳು ಕಲಿತಾರೆ. ಅದನ್ನು ನಾವು ಮಾತೃಭಾಷೆ ಅಂತ ಹೇಳ್ತೇವೆ. ತುಳು ಭಾಷಿಗರಲ್ಲಿ ಮಕ್ಕಳು ಯಾವುದೇ ಗ್ರಾಮರ್ ಇಲ್ಲದೆ ತುಳು ಭಾಷೆಯನ್ನು ತನ್ನಷ್ಟಕ್ಕೆ ಅಮ್ಮನಿಂದ ಕಲಿತಾ ಬರ್ತಾರೆ. ಕನ್ನಡ ಭಾಷಿಗರಲ್ಲಿ ತಂದೆ ತಾಯಿ ಇದ್ರೆ ಕನ್ನಡ ಮಾತು ಯಾರು ಹೇಳಿಕೊಡೋದು ಬೇಡ, ಮಕ್ಕಳು ತನ್ನಿಂದಾನೇ ಕಲಿತಾ ಬರ್ತಾರೆ. ಈಗ ಅವರು ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ, ಇಲ್ಲಿಯ ಮಕ್ಕಳು ತಮ್ಮ ಮನೆಯ ಭಾಷೆ, ತಮ್ಮ ಸಮಾಜದಲ್ಲಿರುವ ಭಾಷೆ, ಹಾಗೆ ಇಂಗ್ಲೀಷ್ ಭಾಷೆ ಇದನ್ನು ವಿಶೇಷವಾಗಿ ಕಲಿಬೇಕು ಅಂತ ನಮಗೊಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಮುಖ್ಯವಾಗಿ ಒಂದು ಭಾಷಾ ವಾತಾವರಣ ನಿರ್ಮಾಣ ಆಗಬೇಕು. ಇಂಗ್ಲೀಷ್ ಭಾಷೆ ಕಷ್ಟ ಅಂತ ನಾವು ಎಣಿಸಿದ್ದಷ್ಟೇ. ಯಾಕಂದರೆ ನಮಗೆ ಆ ಇಂಗ್ಲೀಷ್ ವಾತಾವರಣ ಇಲ್ಲ ನಮ್ಮ ಸುತ್ತಮುತ್ತ. ಆ ಇಂಗ್ಲೀಷ್ ವಾತಾವರಣ ಯಾವಾಗ ನಿರ್ಮಾಣ ಆಗ್ತದ ಆವಾಗ ನಾವು ತಪ್ಪು ಮಾಡಿಯೂ ಎರರ್ ಆ್ಯಂಡ್ ಲರ್ನ್ ಮೆಥಡಲ್ಲಿ ನಾವು ಕಲಿತೇವೆ. ನಾನೊಂದು ಯಾವಾಗಲೂ ಉದಾಹರಣೆ ಕೊಡೋದಿದೆ. ಕೆಲ ವರ್ಷದ ಹಿಂದೆ ಕೇರಳಿಯನ್ನರ ಪ್ರವೇಶ ಆಯಿತು ನಮ್ಮ ಕರಾವಳಿ ಜಿಲ್ಲೆಗೆ. ಅವರು ಮಲಯಾಳಿ ಭಾಷೆಯನ್ನು ಮಾತ್ರ ತಗೊಂಡು ಬಂದಿ, ಅವರಿಗೆ ಕನ್ನಡ ತುಳು ಯಾವುದೂ ಬರ್ತಿರಲಿಲ್ಲ. ಇಲ್ಲಿ ಬಂದು ಅವರು ಮಾತಾಡುವ ಒಂದು ಕ್ರಮ ಇತ್ತು, ಮನೆಯ ಯಜಮಾನನಿಗೆ ಏಕವಚನದಲ್ಲಿ ಸಂಬೋಧನೆ. ಸಂಜೀವಣ್ಣೆ ಉಂಡ. ಅಲ್ಲಿದ್ದು ನಾಯಿ ಬಂದರೆ ನಾಯಿ ತುಚ್ಚುವೆರ. ಹೀಗೆ ಅವರು ತಪ್ಪು ಮಾಡಿ, ಆದರೆ ಅವರು ಅಂಜಲಿಲ್ಲ ಎಲ್ಲೂ. ಆ ತಪ್ಪನ್ನು ಹೇಳ್ತಿದ್ರು, ನಾವು ನಗಡ್ತಿದ್ವು ಅವರನ್ನು, ಅವ್ರು ಎಲ್ಲೂ ಇಲ್ಲ. ಈಗ ಅವ್ರು ಎಲ್ಲಿವರೆಗಂದರೆ ಕನ್ನಡ ತುಳು ಅಲ್ಲಿ ಇಲ್ಲಿ ಒಬ್ಬರು ಟೋಮಿ ಅಂತ ಒಬ್ರು ಇದ್ದಾರೆ, ಅವರು ನಮ್ಮ ಒಂದು ಮಾತಿದೆ ಮನೆಯದ್ದು ಮಾತು ಚಿತ್ಪಾವನಿ ಭಾಷೆ ಅದನ್ನು ಕೂಡ ಮಾತಾಡ್ತಾರೆ. ಅಷ್ಟು ಅವರು ಪ್ರಬುದ್ಧರು. ಅಂದರೆ ಮನುಷ್ಯ ತನ್ನ ಅಂಜಿಕೆಯನ್ನು ಬಿಟ್ಟಾಗ ಖಂಡಿತ ಯಾವ ಭಾಷೆಯನ್ನು ಕಲೀಲಿಕ್ಕಾಗ್ತದೆ. ಆ ವಾತಾವರಣ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡುವ, ಇಂಗ್ಲೀಷ್ ಮಾತಾಡುವ ಹಾಗೆ ಮಕ್ಕಳನ್ನು ನಾವೆಲ್ಲ ತರಬೇತಿ ಮಾಡುವ, ನಮ್ಮೆಲ್ಲರ ಸಹಕಾರ ಇರಲಿ ಅಂತ ಬಯಸ್ತಾ ದಯವಿಟ್ಟು ಮುಂದೆ ಯಾರಾದರೂ ಮಾತಾಡುವವರಿದ್ದರೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಡ್ತೇವೆ. ಪೇರೆಂಟ್ಸ್ ಕಡೆಯಿಂದ ಬನ್ನಿ. ಎದುರುಗಡೆ ಕುಳಿತಿರುವಂಥ ಮಕ್ಕಳಿಗೆ ಹಾಯ್ ಅಂತ ಹೇಳುತ್ತಾ, ನನ್ನ ಮಗಳು ಆರ್ವಿ, ಅವಳನ್ನು 3.5 ವರ್ಷ ಇರುವಾಗ ಸೇರಿಸಿದ್ದೇನೆ. ನನಿತ ಟೀಚರ್ ಕರ್ಕೊಂಡು ಬಂದು ಕ್ಲಾಸಲ್ಲಿ ನಿಲ್ಲಿಸಿದ್ರು, ನಾಳೆಯಿಂದ ಬಾ ಸ್ಕೂಲಿಗೆ ಅಂತ. ಇವಳು ನಾನು ಬರ್ತೇನೆ ಆದರೆ ಕ್ಲಾಸಲ್ಲಿ ಕೂರೋದಿಲ್ಲ, ಪ್ರತಿ ಒಂದು ಕ್ಲಾಸಿಗೆ ಹೋಗ್ತಿದ್ಲು. ಇಷ್ಟು ಸಣ್ಣದಿರ್ಬೇಕಂದ್ರೆ ನವಿತ ಟೀಚರ್ ಒಂದೊಂದೇ ಫೋಟೋ ಕ್ಲಿಕ್ ಮಾಡಿ ನಂಗೆ ಕಳಿಸಿದ್ರು, ನಿಮ್ಮ ಮಗಳು ನೋಡಿ ಇಲ್ಲಿದ್ದಾಳೆ, ಅವಳು 5ನೇಯಲ್ಲಿದ್ದಾಳೆ, ಹೋಗಿ ಎರಡನೇ ಟೀಚರ್ ಪಕ್ಕ ಕೂರ್ತಾಳೆ, ಅವಳ ಕಾಲು ಒತ್ತುತ್ತಾಳೆ, ಹೊಟ್ಟೆಗೆ ಕೂತುತ್ತಾಳೆ. ಇದೇ ಇರ್ತಿದ್ದು ಪೋಕ್ರಿ ಮಾಡ್ತಾ ಮಾಡ್ತಾ ಈಗ ಯು ಕೆ ಜಿ ಅಂತೂ ಫಿನಿಷ್ ಮಾಡಿದ್ಲು. ಹೇಗೆ ಫಿನಿಷ್ ಮಾಡಿದ್ಲು ಏನು ಮಾಡಿದ್ಲು ಅವರಿಗೆ ಗೊತ್ತು, ಟಾರ್ಚರ್ ಎಷ್ಟು ಕೊಟ್ಟಿದ್ದಾನಂತ ನಮಿತಾ ಟೀಚರ್ ಮತ್ತು ನಳಿನಿ ಟೀಚರ್ಗೆ ಕೇಳಬೇಕು. ಮನೆಯಲ್ಲಿ ಪೋಕ್ರಿ ಮಾಡ್ತಾರಂತ ನಾನು ಬಿಟ್ಟು ಹೋಗ್ತಿದ್ದೆ ಸ್ಕೂಲಿಗೆ. ನಾನಂದರೆ ಬೆಳಿಗ್ಗೆ ಹೋದರೆ ಸಂಜೆ 6:30 ಮನೆಗೆ ಬರಬೇಕಾದ್ರೆ, ಅವಳನ್ನು ಕೆಲಸ ಮನೆಯಲ್ಲಿ ಬಿಟ್ಟು ಹೋಗಬೇಕು ನಮಗೆ ಕಷ್ಟ ಆಗ್ತಿತ್ತು. ಶಾಲೆಯಲ್ಲಿ ಬಿಟ್ಟು, ಶಾಲೆಯಲ್ಲಿ 40 ಮಕ್ಕಳಿದ್ದರು, ಆ ಒಂದು ಮಗುವಲ್ಲಿ ನಮಗೆ ನೋಡಲಿಕ್ಕೆ ಕಷ್ಟ. ಶಾಲೆಯಲ್ಲಿ 40 ಮಕ್ಕಳನ್ನು ಅವರು ಹ್ಯಾಂಡಲ್ ಮಾಡ್ತಿದ್ರು, ಹೇಗೆ ಮಾಡ್ತಿದ್ರು ಅದು ಅವ್ರ ಹತ್ರ. ಮನೆಯಲ್ಲಿ ಬಂದು ಬರೀ ಆಟ, ಬರೆಸ್ಬೇಕಾದ್ರೆ ಅದು ಕಷ್ಟ, ಮನೆಯಲ್ಲಿ ಬರೆಯುವುದಿಲ್ಲ ಇಲ್ಲೂ ಬರೆಯುವುದಿಲ್ಲ. ಎಂತ ಮಾಡ್ತಾರೋ, ಈಗಂತೂ ಪರವಾಗಿಲ್ಲ, ಒಳ್ಳೆ ಮಾಡಿ ಕಲಿಸಿದ್ದಾರೆ, ಮಾತಾಡ್ತಾರೆ, ಆಡ್ತಾರೆ, ಎಲ್ಲೆಲ್ಲಿ ಬೇಕಾದರೆ ಹೋಗಿ ಆಟ ಆಡ್ಕೊಂಡು ಬರ್ತಾರೆ. ಮತ್ತು ಎಲ್ಲ ಟೀಚರ್ಸ್ ನಾನು ಕೇಳ್ತಾ ಇರ್ತಾಳೆ ಅಲ್ಲಿ ಹೋಗಿದ್ದಾರೆ.
ಸ್ಟೆಪಿ ಟೀಚರ್ ಅದು ಕಲಿಸ್ತಿದ್ರು, ಅರುಣ ಟೀಚರ್ ಹೀಗೆ ಹೇಳಿದ್ರು, ಆದಿತ್ಯ ನನಗೆ ಅದು ಮಾಡಿದ್ದ, ಅಶ್ಮಯ ಹೀಗೆ ಮಾಡಿದ್ದ, ಇದೇ ಬಂದು ಮನೆಯಲ್ಲಿ ಎಲ್ಲ ಮಾತಾಡ್ತಿದ್ದೆ. ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮಗೆ ಕೂಡಬೇಟು ಶಾಲೆಗೆ ಹಾಕಿದ ನಂತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ಮುಂದೇನು ಹಾಗೆ ಸ್ವಲ್ಪ ಮಾತಾಡಲಿಕ್ಕೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಮಾತಾಡಿದರೆ ಒಳ್ಳೆಯದು. ಬರೀ ಇಲ್ಲಿ ಸ್ಕೂಲಲ್ಲಿ ಅಂತ ತುಳುವಲ್ಲಿ ಮಾತಾಡ್ತಾರೆ ಕ್ಲಾಸಲ್ಲಿ, ಕನ್ನಡ ಕಡಿಮೆ, ಕನ್ನಡ ಮಾತಾಡುವಾಗ ನಮಗೆ ಬಾಯಿ ಕಟ್ಟುತ್ತೆ, ಅವರಿಗೆ ಇನ್ನು ಮಾತಾಡಲಿಕ್ಕೆ ಅಷ್ಟೊಂದು ಇದು ಬರುವುದಿಲ್ಲ. ಹಾಗಾಗಿ ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷ್ಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರಾಗಿ ನಾನು ಯು ಕೆಜಿಯಲ್ಲಿ ಓದುತ್ತಿದ್ದೀನಿ. ನನಗೆ ಮೂರುವರೆ ಇದ್ದಾಗ ನಾನಿಲ್ಲಿ ಶಾಲೆಗೆ ಎಲ್ ಕೆ ಜಿಯಲ್ಲಿ ಓದುತ್ತಿದ್ದೆ. ಆವಾಗ ನಮಿತಾ ಟೀಚರ್ ಒಳ್ಳೆ ಪಾಠಗಳನ್ನು ಹೇಳಿಕೊಡ್ತಿದ್ರು, ಡ್ಯಾನ್ಸ್ ಮತ್ತು ಸಿಂಗಿಂಗ್ ಎಲ್ಲ ಹೇಳಿಕೊಡ್ತಿದ್ರು. ನಳಿನ್ ಟೀಚರ್ ಬಂದು 2 ವರ್ಷ ಆಯಿತು, ಅವರು ಸಹ ಎಲ್ಲ ಹೇಳಿಕೊಡ್ತಿದ್ರು, ಡ್ಯಾನ್ಸ್ ಸಿಂಗಿಂಗ್ ಮತ್ತು ರೀಡಿಂಗ್ ರೈಟಿಂಗ್ ಮತ್ತು ಆಟಾಡಿಸ್ತಿದ್ರು ಮತ್ತು ಸ್ಟೋರಿ ಹೇಳ್ಕೊಡ್ತಿದ್ರು. ಅಕ್ಷತಾ ಟೀಚರ್ ಬಂದಾಗ ನಮ್ಗೆ ಖುಷಿಯಾಗ್ತಿತ್ತು, ಅವ್ರು ಹೋದಾಗ ಬೇಜಾರಾಗಿತ್ತು. ನನಗೆ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಅವರು ನಮ್ಮ ಒಳ್ಳೆ ಒಂದು ಮನೆಯಲ್ಲಿದ್ದಾಗೆ ಫ್ರೆಂಡ್ಸ್ಗಳಾಗಿದ್ದವಿ. ನನ್ನ ಎಲ್ಲ ಧನ್ಯವಾದ. ಗುಡ್ ಆಫ್ಟರ್ನೂನ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಾಲ್, ರೆಸ್ಪೆಕ್ಟೆಡ್ ಟೀಚರ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಗ್ರ್ಯಾಜುಯೇಷನ್ ಡೇ. ಮೈ ನೇಮ್ ಈಸ್ ಆದಿತ್ಯ ಪ್ರಭು ಫ್ರಾಮ್ ಯು ಕೆ ಜಿ. ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಟು ಗೈಡಿಂಗ್ ಫಾರ್ me to in the classroom. We celebrate green day and all colorful days. We participated many activities in our schools. Thank you. ಯು ಕೆ ಜಿ ಮಕ್ಕಳ ವಿಭಾಗಕ್ಕೆ ಮೊಟ್ಟೆ ಅಥವಾ ಮೊಟ್ಟೆ ತಿನ್ನದ ಮಕ್ಕಳಿಗೆ ಚಿಕ್ಕಿ, ಇದಕ್ಕೆ ಗೌರ್ಮೆಂಟಿನಿಂದ ಆವಾಗ ಅನುದಾನ ಇರಲಿಲ್ಲ, ಪ್ರಾಥಮಿಕ ವಿಭಾಗಕ್ಕೆ ಮಾತ್ರ ಅನುದಾನ ಇತ್ತು. ನಾವೊಂದು ರಿಕ್ವೆಸ್ಟ್ ಮಾಡಿದಾಗ ಶ್ರೀಯುತ ಅಶೋಕ್ ಶೆಟ್ಟಿಯವರು ಉದಾರ ಮನಸ್ಸಿನಿಂದ 8,000 ರೂಪಾಯಿ ಕೊಟ್ಟು ಆ ವಿಭಾಗಕ್ಕೆ ಕೂಡ ಇಡೀ ವರ್ಷ ವಾರದಲ್ಲಿ 2 ದಿನ ಮೊಟ್ಟೆ ಸಿಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ನಾವು ಈ ವರ್ಷ ಪ್ರಾರಂಭದಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಶ್ರೀಮತಿ ಅಕ್ಷತಾ ಪ್ರಭುರವರು ಮತ್ತು ಪ್ರಾರ್ಥನಾ ಪ್ರಭುರವರು ಉದಾರ ಮನಸ್ಸಿನಿಂದ ಆ ಮಕ್ಕಳಿಗೆ ಪ್ರಾಥಮಿಕ ಮಕ್ಕಳ ಜೊತೆಗೆ ಅವರಿಗೆ ಕೂಡ ಮಧ್ಯಾಹ್ನ ಊಟದ ಜೊತೆಗೆ ಮೊಟ್ಟೆಯ ವ್ಯವಸ್ಥೆ, ಮೊಟ್ಟೆ ಯಾರು ತಿನ್ನೋದಿಲ್ವೋ ಅವರಿಗೆ ಶೇಂಗಾ ಚಿಕ್ಕಿ ಸಿಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿ ಉದಾರವಾಗಿ ದೇಣಿಗೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅವರಿಬ್ಬರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ನಮ್ಮ ಶಾಲೆಯ ಸಹೋದ್ಯೋಗಿ ಬಂಧುಗಳೇ, ಪುಟಾಣಿ ಮುದ್ದು ಮಕ್ಕಳೇ, ಹಾಗೆ ಇಂದು ಬೀಳ್ಕೊಂಡು ಹೋಗುತ್ತಿರುವ, ಅಂದರೆ ಬೀಳ್ಕೊಂಡು ಹೋಗುದಂದ್ರೆ ಬೇರೆ ಶಾಲೆಗಲ್ಲ, ಇದೇ ಶಾಲೆಗೆ, ಆದರೆ ಯು ಕೆ ಜಿ, ನಮ್ಮ ಎಲ್ ಕೆ ಜಿ ಯು ಕೆ ಜಿಯಿಂದ ನೆಕ್ಸ್ಟ್ ಗ್ರ್ಯಾಜುಯೇಟ್ ಆಗಿ 1ನೇ ಕ್ಲಾಸಿಗೆ ಹೋಗುವಂತಹ ಮುದ್ದು ಮಕ್ಕಳ ಪೋಷಕರೇ, ನಿಮ್ಗೆಲ್ರಿಗೂ ಸ್ವಾಗತವನ್ನು ನನ್ನ ಕಡೆಯಿಂದ ಬಯಸ್ತಾ ನಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಈ ಸಲ ಮೊದಲನೇದಾಗಿ ನಾವು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಮತ್ತು ಕ್ಯಾಪನ್ನು ಗ್ರ್ಯಾಜುಯೇಷನ್ ಕ್ಯಾಪನ್ನು ನಾವು ಈ ಸಲ ರೆಡಿ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಬರೀ ಸರ್ಟಿಫಿಕೇಟ್ ಅಂತ ಹೇಳಿ ಅಂದರೆ ಪ್ರಗತಿ ಪತ್ರದ ಥರ ಅಷ್ಟೇ ಕೊಡ್ತಾ ಇದ್ವಿ, ಆದರೆ ಲಾಸ್ಟ್ ಇಯರಲ್ಲಿ ಕೊಡಲಿಕ್ಕಾಗಿರಲಿಲ್ಲ. ದೆನ್ ಇವ ಅದಕ್ಕೋಸ್ಕರ ಈ ಸಲ ಗ್ರ್ಯಾಜುಯೇಷನ್ ಕ್ಯಾಪ್ ಮತ್ತು ಸರ್ಟಿಫಿಕೇಟನ್ನು ನಿಮಗೆ ಕೊಟ್ಟಿದೆ. ನೆಕ್ಸ್ಟ್ ಎಲ್ಲ ಮಕ್ಕಳನ್ನು ಒಂದನೇ ತರಗತಿಗೆ ಇಲ್ಲೇ ನೀವು ಅಡ್ಮಿಷನ್ ಮಾಡಬೇಕು ಅಂತ ಹೇಳಿ ನಂದೊಂದು ವಿನಂತಿ. ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ 3.5-4 ವರ್ಷ ಇದ್ದಂತಹ ಮಕ್ಕಳಿಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಒಂದು ಚೂರು ಒಂದು ಹೇಳಿ ಕೊಡಬೇಕು, ಸ್ಕೂಲಿಗೆ ಒಂದು ಹಾಕಿ ಅಂತ ಹೇಳಿ. ಆನಂತರ ನಮ್ಮ ಎಜುಕೇಷನ್ ಆ್ಯಂಡ್ ಮಕ್ಕಳನ್ನು ನಾವು ಹೇಗೆ ನೋಡ್ತೇವೆ ಅನ್ನೋದು ನಿಮಗೆ ಗೊತ್ತುಂಟು. ಆದರೆ ನಾನು ಯಾವುದು ನವಂಬರಿಂದ ಬಂದದ್ದು, ಆದರೆ ಎಲ್ ಕೆ ಜಿ ಇರುವಂತಹ ಮಕ್ಕಳ ಪೇರೆಂಟ್ಸಿಗೆ ನನ್ನ ಬಗ್ಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲ. ಆದರೆ ಯು ಕೆ ಜಿಯಲ್ಲಿರುವಂಥ ಪೇರೆಂಟ್ಸ್, ಆನಂತರ ಎಲ್ ಕೆ ಜಿಯಲ್ಲಿರುವಂಥ ಕೆಲವು ಪೇರೆಂಟ್ಸ್ ಅವರ ದೊಡ್ಡ ಮಕ್ಕಳನ್ನು ಇಲ್ಲಿ ಹಾಕಿದ್ರು, ಅವರಿಗೆ ಗೊತ್ತುಂಟು ಹೇಗೆ ಇತ್ತು ಈ ಎಲ್ ಕೆ ಜಿ ಯು ಕೆ ಜಿ ಅನ್ನುವಂಥದ್ದು. ಸತತ 9 ವರ್ಷಗಳ ಕಾಲ ಇಲ್ಲಿ ಅತಿ ಸುಂದರವಾಗಿ ನಡೀತಾ ಹೋಗಿದೆ. ಅದು ಪೇರೆಂಟ್ಸ್ ಅವರ ಒಂದು ಪೇರೆಂಟ್ಸ್ ಅವರ ಕೂಡ ಒಂದು ಸಹಾಯದೊಂದಿಗೆ ಎಲ್ ಕೆ ಜಿ ಯು ಕೆ ಜಿಯನ್ನು ಅತಿ ಸುಂದರವಾಗಿ ನಡೆಸ್ಕೊಂಡು ಹೋಗಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಹಾಗೆ ನೀವು ಒಂದು ಇನ್ನೂ ಮಕ್ಕಳು ಈ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಜಾಸ್ತಿ ಆಗಬೇಕು ಅಂತ ಹೇಳಿ ನನ್ನ ಒಂದು ಆಸೆ. ಮತ್ತು ನಾವು ಕಲಿಸುವಂತಹ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ. ನಿಮಗೆ ಏನಾದರೂ ಅದರಲ್ಲಿ ಕೊರತೆಗಳು ಅಥವಾ ಏನಾದರೂ ಒಂದು ಕಂಡಿದ್ದರೆ ಅದು ನೀವು ದಯವಿಟ್ಟು ಏನಾದರೂ ತಪ್ಪು ಅಥವಾ ಏನಾದರೂ ಇದ್ದರೆ ಅದನ್ನು ನೀವು ನಮಗೆ ಮನವರಿಕೆ ಮಾಡಬೇಕು. ಯಾಕಂದರೆ ಎಲ್ಲರಿಂದಲೂ ತಪ್ಪಾಗ್ತದೆ, ನಾವು ಮಾಡ್ತೇವೆ ನಾವು ಒಳ್ಳೆಯದೇ ಮಾಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದಲೂ ತಪ್ಪಾಗ್ತದೆ. ಅದಕ್ಕೋಸ್ಕರ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಏನಾದರೂ ಒಂದು ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಅಥವಾ ಏನಾದರೂ ಆಗಿದ್ದರೆ ಅದನ್ನು ನೀವು ಹೇಳಬೇಕು ನಮ್ಮ ಹತ್ರ. ನೆಕ್ಸ್ಟ್ ಈಗಾಗಲೇ ಇವರು ಪವನ್ ಅವರು ಮತ್ತು ಇವರು ಪ್ರಾರ್ಥನಾ ಇವರೆಲ್ಲ ಹೇಳಿದರು ನಂದಿನಿ ಅವರೆಲ್ಲ. ನೆಕ್ಸ್ಟ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡಬೇಕು, ಹಿಂದಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಖಂಡಿತವಾಗಲೂ ನಾವು ನೆಕ್ಸ್ಟ್ ಇಯರಿಂದ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ, ಮಾಡ್ತೇವೆ. ಈಗಾಗಲೇ ಕೆಲವೊಂದು ಮಾತಾಡ್ತೇವೆ, ಆದರೆ 3.5-4 ವರ್ಷದ ಮಕ್ಕಳಿಗೆ ನಾವು ತುಳುವಲ್ಲಿ ಮಾತಾಡಿದರೂ ಅರ್ಥ ಆಗೋದಿಲ್ಲ, ಅಂಥದ್ರಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡಿದರೆ ಅವರಿಗೆ ಅರ್ಥ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ ಕೆ ಜಿಯಲ್ಲಿ ಬಂದರೆ ಅವರಿಗೆ ನಿಜವಾಗ್ಲೂ ಏನು ಹೇಳ್ತೇವೆ ಅಂತಲೇ ಅರ್ಥ ಆಗೋದಿಲ್ಲ. ಈಗ ಒಂದು ಟಿಫಿನ್ ಬಾಕ್ಸ್ ತಗೊಂಬಾ ಮಗು ಅಂತ ಹೇಳಿದರೆ ಎಲ್ಲಿ ಉಂಟು ಅಂತ ಹುಡುಕ್ತದೆ. ಎಂತ ಒಂದು ಕಡ್ಡಿ ತೆಗಿ ಅಂತ ಹೇಳಿದರೆ ಎಲ್ಲಿ ಉಂಟು, ಎಂಥ ಕಡ್ಡಿ ಅಂತ ಆ ಮಗು ಯೋಚನೆ ಮಾಡ್ತದೆ. ಯಾಕಂದರೆ ಆ ಮಗು ಚಿಕ್ಕ ಮಗು, ಅದು ಆಟಾಡುವಂತಹ ಏಜ್ ಆಗಿರ್ತದೆ. ಅದಕ್ಕೆ ಆಟಾಡುವಂತಹ ಒಂದು ಮನೆಯ ವಾತಾವರಣದಲ್ಲಿ ಅದು ಆಟಾಡಿಕೊಂಡೇ ಇರ್ತದೆ. ಅದಕ್ಕೆ ಏನು ಅಂತ ಹೇಳಿಯೇ ಅರ್ಥ ಆಗೋದಿಲ್ಲ. ಕೆಲವು ಮಕ್ಕಳಿಗೆ ಇಲ್ಲಿ ಬರುವಾಗ ಊಟ ಮಾಡಲಿಕ್ಕೂ ಗೊತ್ತಾಗೋದಿಲ್ಲ, ನಾವು ಹೇಳಿಕೊಡ್ತೇವೆ ಇಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಏನು ಆ ಮಗುವಿಗೆ ಗೊತ್ತಾಗುವುದಿಲ್ಲ. ಆ ಎಲ್ಲ ವಿಷಯದಲ್ಲೂ ಆ ಮಗು ಶಾಲೆಗೆ ಬಂದ ನಂತರ ಅದು ಕಲ್ತ್ಕೊಳ್ತದೆ. ತುಂಬ ಮಕ್ಕಳು ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ, ಎಲ್ಲ ಮಕ್ಕಳು ಹೆಚ್ಚಾಗಿ ಕೆಲವು ಅಂಗನವಾಡಿಗೆ ಹೋದಂತಹ ಮಕ್ಕಳು ಸಹ ಅವರಿಗೆ ಏನಂತ ಹೇಳಿ ಅಷ್ಟು ಗೊತ್ತಾಗುವುದಿಲ್ಲ. ಆದರೆ ನಾವು ಆ ಒಂದು ಸ್ಕಿಲ್ಸನ್ನು ನೆಕ್ಸ್ಟ್ ಮುಂದಿನ ವರ್ಷದಿಂದ ನಾವು ಅದನ್ನು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗಾಗಲೇ ನಾವು ಎಲ್ ಕೆ ಜಿ ಯು ಕೆ ಜಿ ಎರಡೂ ಕ್ಲಾಸ್ ಮಕ್ಕಳಿಗೂ ದಿನಕ್ಕೆ 2 ಬುಕ್ಸ್ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ವಿ, ಪ್ಲಸ್ ಸ್ಲೇಟಲ್ಲಿ ಬರಿಸ್ತಾ ಇದ್ವಿ. ನೀವು ಈಗ ಆ ಖಾಲಿ ಉಂಟಲ್ಲ ಪುಸ್ತಕ, ಆ ಪುಸ್ತಕದಲ್ಲಿ ದಿನಕ್ಕೆ 2-2 ಈಗ ಶಾಲೆಯಲ್ಲಿ ಯಾವ ಥರ ಕೊಡ್ತಿತ್ತು ಅದೇ ಥರ ದಿನಕ್ಕೆ 2-2 ಪುಸ್ತಕ ಅರ್ಧರ್ಧ ಪೇಜ್ ಹಾಫ್ ಪೇಜಲ್ಲಿ ನೀವು ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ವಿಷಯಗಳುಂಟು, ಅದರಲ್ಲಿ ಸ್ಪೆಲ್ಲಿಂಗ್ ಕಲಿಯೋದಾಗಿರ್ಬೋದು, ಕನ್ನಡ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲದು ಅವರು ರಜೆ ಮಾಡಿ ಹೇಳ್ಬೋದು. ಅದಕ್ಕೆ ನಾನು ಪೇರೆಂಟ್ಸನ್ನು ಬನ್ನಿ ಇಲ್ಲಿ ಮಾತಾಡಿ ಅಂತ ಹೇಳಿದ್ದು. ಆದರೆ ಎಲ್ಲರೂ ಒಳ್ಳೆ ರೀತಿಯಾಗಿ ಮಾತಾಡಿದ್ದೀರಾ, ಎಲ್ರಿಗೂ ಧನ್ಯವಾದ. ಬೇರೆ ಏನಾದರೂ ನಿಮಗೆ ಪೇರೆಂಟ್ಸಿಗೆ ಹೇಳಲಿಕ್ಕೆ ಉಂಟಾ, ಪೇರೆಂಟ್ಸ್ ಅವರಿಗೆ ಏನಾದರೂ ಮಾತಾಡ್ಲಿಕ್ಕೆ ಉಂಟಾ, ಅಲ್ಲೇ ನಿಂತ್ಕೊಂಡು ಕೂಡ ಹೇಳ್ಬೋದು. ಸಮಾರಂಭ ನಾವು ಮಾಡಿದ್ದು
ನಮಗೊಂದು ಆ ಬ್ಯಾಚಿನ ಮೇಲೆ ಒಂದು ವಿಶೇಷವಾದ ಒಂದು ಅಭಿಮಾನ. ಏನಂದರೆ ನಿನ್ನೆ 7ನೇ ತರಗತಿ ಮುಗಿಸಿ ಇನ್ನು ಮುಂದೆ ಹೈಸ್ಕೂಲ್ನ ಶಿಕ್ಷಣಕ್ಕೆ ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತಾ ಇರುವ ಆ ಮಕ್ಕಳ ಬ್ಯಾಚ್ ನಮ್ಮಲ್ಲಿ 2017ರಲ್ಲಿ ಮೊದಲನೇ ಸಲ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆದಾಗ ಆ ಶಿಕ್ಷಣ ಪಡೆದ ಪುಟಾಣಿಗಳು ಇವತ್ತು 7ನೇ ಆಗಿ ಈ ಶಾಲೆಯಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಆ ಮಕ್ಕಳ ಒಂದು ಬ್ಯಾಚ್, ಒಳ್ಳೆ ಬ್ಯಾಚ್ ನಮ್ಮಲ್ಲಿಂದ ಹೊರಗೆ ಹೋಗ್ತಾ ಇದೆ. ಇದರ ಹಿಂದೆ ನಮ್ಮ ಎಸ್ ಡಿ ಎಂ ಸಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ಆಗ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದವರು ಶ್ರೀತ ಅನಿಲ್ ಎಸ್ ಪೂಜಾರಿ ಅವರು, ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಯುತ ಕೃಷ್ಣಮೈಲಿ ಸರ್, ಇವರೆಲ್ಲರ ಒಂದು ಪ್ರಯತ್ನದ ಫಲವಾಗಿ ಆ ಎಲ್ ಕೆ ಜಿ ಯು ಕೆ ಜಿ ವಿಭಾಗ ಇವತ್ತು ಒಳ್ಳೆ ರೀತಿಯಲ್ಲಿ ಕೂಡಬೆಟ್ಟು ಶಾಲೆಯಲ್ಲಿ ನಡೀತಾ ಇದೆ. ಒಳ್ಳೆ ವಿದ್ಯಾರ್ಥಿಗಳು ನಮಗೆ ಪ್ರಾಥಮಿಕ ವಿಭಾಗಕ್ಕೆ ಸಿಗ್ತಾ ಇದ್ದಾರೆ. ಆ ಪ್ರಾಥಮಿಕ ವಿಭಾಗ ಮುಗಿಸಿ ಪ್ರೌಢ ವಿಭಾಗಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ನಾವು ಕೊಡುವ ಹಾಗೆ ಆಗಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮಗೂ ಕೂಡ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ನೀತಿ ಸಂಹಿತೆ ಜಾರಿಯಲ್ಲಿದೆ, ನಾವು ಒಂದು ಸಮಾರಂಭದ ಸ್ವರೂಪ ಈ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕಿಲ್ಲ. ಆ ಕಾರಣದಿಂದ ನಾವು ಯಾರೇ ಸ್ಥಳೀಯ ಜನಪ್ರತಿನಿಧಿಗಳನ್ನಾಗಲಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಲಿಲ್ಲ. ನಮ್ಮ ಶಿಕ್ಷಕ ಬಂಧುಗಳೆಲ್ಲರೂ ವೇದಿಕೆಯ ಮೇಲಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಪ್ರತಿಬಿಂಬಿತವಾಯಿತು ನಮ್ಮ ಪುಟಾಣಿಗಳು ಹೇಗೆ ಇಷ್ಟಪಡ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಪ್ರಾಥಮಿಕ ವಿಭಾಗದ ಮಕ್ಕಳು ಒಳ್ಳೆ ತಾಳ್ಮೆ, ನಮಿತಾ ಟೀಚರ್ರ ಜೊತೆ ಒಳ್ಳೆ ಸಹಾಯಕಿಯಾಗಿ ಒಂದು ವರ್ಷಕ್ಕೂ ಹೆಚ್ಚು ಸಮಯ, ಹಾಂ 2 ವರ್ಷ ನಮ್ಮ ಇಲ್ಲೇ ಪಕ್ಕದವರು ಉಪಾಸನ ಇವರು ನಮ್ಮ ಮಕ್ಕಳ ಜೊತೆ, ಆ ಪುಟಾಣಿಗಳ ಜೊತೆ ಇದ್ದು ನಮ್ಮ ಆ ಬೆಳವಣಿಗೆಯಲ್ಲಿ ಅವರು ಕೂಡ ಪಾತ್ರವನ್ನು ವಹಿಸಿದ್ದಾರೆ. ಉಪಾಸನ ಅವರಿಗೆ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಎಲ್ಲ ಮಕ್ಕಳಿಗೆ ಅವರಿಗೆ ಬರವಣಿಗೆಗೆ ಬೇಕಾಗುವ ಒಳ್ಳೆಯ ಪುಸ್ತಕಗಳನ್ನು ಕೊಟ್ಟಿದ್ದರು. ಈ ವರ್ಷ ಕೂಡ ನಮ್ಮ ಎಲ್ಲ ಮಕ್ಕಳಿಗೆ ಒಂದು ಸ್ವೀಟಿನ ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾರೆ. ಆ ಎಲ್ ಕೆ ಜಿ ಯು ಕೆ ಜಿ ಪುಟಾಣಿಗಳು ಅದನ್ನು ಸ್ವೀಕರಿಸಿ ಆ ಮಗುವಿಗೆ ಹಾಗೆ ಅವರಿಗೆ ಉತ್ತರೋತ್ತರ ಕಲ್ಯಾಣ ಆಗಲಿ, ಒಳ್ಳೆ ಅಭಿವೃದ್ಧಿ ಸಿಗಲಿ, ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ನಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಆ ಪುಟಾಣಿ ಮಕ್ಕಳ ಕೈಗೆ ನಾವು ಗಿಫ್ಟ್ ಬಾಕ್ಸನ್ನು ಕೊಡ್ತಾ ಇದ್ದೇವೆ.